ನಮ್ಮ ಮೋದಿಜಿಯವರ ದೂರದೃಷ್ಟಿ ಎಷ್ಟು ಮಟ್ಟಕ್ಕಿದೆ ಅಂದರೆ, ಹಳ್ಳಿ ಹಳ್ಳಿಯಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಅಕ್ಕ ತಂಗಿರು ವಾಟ್ಸಪ್ಪಲ್ಲಿ ಇವತ್ತು ಮೆಸೇಜನ್ನು ನೋಡ್ತಾರೆ, ಮೆಸೇಜನ್ನು ಮಾಡ್ತಾರೆ. ಅದ್ಯಾಕೆ ಈಗ ನೋಡಿ, ನಮ್ಮ ಪಿಂಡಪಾಪನಲ್ಲಿ ನಮ್ಮ ಮುನ್ನೆಂಟಪ್ಪ ಅನ್ನೋರು ತಮಟೆ ಬಾರಿಸ್ತಾಯಿದ್ರು. ಒಳ್ಳೆ ಒಳ್ಳೆ ಕಲಾಕಾರರು ಅವರು, ಒಂದು ತಮಟೆ ಬಾರಿಸ್ತಕ್ಕಂಥ ಕಲೆ ಇರ್ತಕ್ಕಂಥವ್ರು. ಅವು ಬಾರ್ತಕ್ಕಂಥದ್ದು ಅವ್ರ ಕಿವಿ ಕೇಳಿಸಿದೆ. ಹೆಂಗೆ ಕೇಳಿಸುತ್ತೆ? ಆ ಮಟ್ಟಕ್ಕೆ ಅವರ ಟೆಕ್ನಾಲಜಿ, ಅವ್ರ ಇದಕ್ಕೆ ಕಾರ್ಯವೈಖರಿ, ಅವ್ರಿಗಿರ್ತಕ್ಕಂಥ ವಿಷನ್ನು, ಅಷ್ಟು ದೂರದೃಷ್ಟಿ ಇದೆ. ಹಂಗಾಗಿ ನಮ್ಮ ಯುವಕರು ಈಗ ಏನಾಗಿದ್ದಾರೆ, ತುಂಬ ಸ್ಮಾರ್ಟ್ ಇದ್ದಾರೆ. ಅವ್ರಿಗೆ ಇವತ್ತು ಕೊರತೆ ಇದೆ. ಏನು ಕೊರತೆ ಇದೆ? ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಊರು ಬಿಟ್ಟು ಊರಿಗೆ ಹೋಗಿ ತಂದೆ ತಾಯಿಗಳು ವಿದ್ಯಾಭ್ಯಾಸ ಮಾಡಿಸ್ತಾರೆ. ಆ ವಿದ್ಯಾಭ್ಯಾಸ ಮಾಡಿ ಬಂದಿದ ತಕ್ಷಣ ಊರಿಗೆ ವಾಪಸ್ ಬಂದರೆ, ವಾಪಸ್ಸು ಅವರಿಗೆ ಕೆಲಸ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ತೋಟದ ಕೆಲಸ ಮಾಡ್ತಕ್ಕಂಥ ಇವತ್ತು ವ್ಯವಸ್ಥೆ ಆಗಿಬಿಟ್ಟಿದೆ. ಹಂಗಾಗಿ ಯುವಕರಿಗೆಲ್ಲ ಕ್ಲಿಯರ್ ಗೊತ್ತಾಗಿದೆ, ನಮಗೆ ಮಾಹಿತಿ ಕೊರತೆ ಇಲ್ಲ, ಎಲ್ಲರೂ ಗೊತ್ತಾಗಿದೆ. ಶಿಡ್ಲಘಟ್ಟ ಹತ್ತಿರದಲ್ಲಿ ಇಂಡಸ್ಟ್ರೀಸ್ ಬರಬೇಕು, ಮೂಲಭೂತ ಸೌಕರ್ಯಗಳು ಕೊಡ್ತಕ್ಕಂಥ ವ್ಯವಸ್ಥೆ ದೊಡ್ಡ ಮಟ್ಟಕ್ಕೆ ಮಾಡಿದ್ದಾರೆ. ಈಗ ಬರಬೇಕು ಎಂಪ್ಲಾಯ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಮೋದಿಜಿಯವರು ಆಲ್ರೆಡಿ ಕನಸಿದೆ. ನಾವು ಅದನ್ನು ತಗೊಂಬರ್ಬೇಕಾದ ಕೆಲಸ ನಮ್ಮದಿದೆ. ಅವ್ರು ಕೈ ಜೋಡಿಸ್ಬೇಕಾಗಿದೆ. ಕೈ ಜೋಡಿಸಿದ್ರೆ ರಸ್ತೆ ನೆಟ್ಟಿಗೆ ಹಾಕಿ ಶಿಡ್ಲಘಟ್ಟಗೆ ಅಭಿವೃದ್ಧಿ ದಾರಿ ಬಂದ್ಬಿಡುತ್ತೆ. ತಮ್ಮೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಮೋದಿಜಿಯವರು ಪ್ರಪಂಚ ಎಲ್ಲ ತಲುಪಿದ್ದಾರೆ. ಆದರೆ ನಿಮಗೊಂದು ಗೊತ್ತಿರಲಿ, ಮೋದಿಜಿಯವರು ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕ ಕುಗ್ರಾಮ ಕೂಡ ತಲುಪಿದ್ದಾರೆ. ಎಕ್ಸಾಂಪಲ್ ಇದೆ, ನಿಮ್ಗೆ ಹೇಳ್ತೀನಿ. ಎಲ್ಲಿ ದೆಲ್ಲಿ, ಎಲ್ಲಿ ಪಿಂಡಿಪಾಪನಹಳ್ಳಿ, ಎಲ್ಲಿ ಮೋದಿ, ಎಲ್ಲಿ ನಮ್ಮ ಮುನಿವೆಂಕಟಪ್ಪನವರು, ತಮಟೆ ಬಾರಿಸಿದ್ದು ಮೋದಿಜಿಯವರಿಗೆ ಇಂಪಾಗಿ ಕೇಳಿಸ್ತಕ್ಕಂಥ ಕಾರ್ಯ ಆಗಿದೆ. ಯಾಕಂದರೆ ಅವ್ರಿಗಿರ್ತಕ್ಕಂಥ ವಿಷನ್ನು, ಅವ್ರು ಮಾಡ್ತಕ್ಕಂಥ ಭಾರತವನ್ನು ನಮ್ಮನ್ನು ಭೂಪಟದಲ್ಲಿ, ಭೂಮಿಯ ಭೂಪಟದಲ್ಲಿ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು, ವಿಶ್ವ ನಾಯಕನಾಗ್ತಕ್ಕಂಥ ಲಕ್ಷ್ಯಗಳೆಲ್ಲ ಬಂದ್ಬಿಟ್ಟಿದೆ. ತಮಗೆಲ್ಲ ಗೊತ್ತಿರಲಿ, ನಮ್ಮ ಮೋದಿಜಿಯವ್ರ ಆ ಒಂದು ಆ ಕಾರ್ಯ ವೈಖರಿಗಳನ್ನು ಅವ್ರು ಮಾಡ್ತಾ, ಅವರು ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತೇಳಿದ್ರೆ ನಮ್ಮ ಜನ ಮೋದಿಜಿಯವ್ರನ್ನ ಗುರುಸಲ್ವಾ? ಯಾಕೆ ಗುರುಸಲ್ಲ? ಅವ್ರು ಅಭಿವೃದ್ಧಿ ಬೇಕು ಅಂತ ಶಿಡ್ಲಘಟ್ಟಗೆ ಶತಸಿದ್ಧ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಶಿಡ್ಲಘಟ್ಟದಲ್ಲಿ. ಯಾ ಅಭಿವೃದ್ಧಿ ಆಗಬೇಕಂದ್ರೆ ಏನಾಗಬೇಕು? ಮೋದಿಜಿ ಅಂದ ಸರ್ಕಾರ, ಕರ್ನಾಟಕ ಸರ್ಕಾರ, ನಮ್ಮ ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರ BJP ಬಂದು ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದಕ್ಕೆ ಶತಸಿದ್ಧವಾಗಿ ರೆಡಿ ಆಗಿಬಿಟ್ಟಿದ್ದಾರೆ ನಮ್ಮ ಶಿಡ್ಲಘಟ್ಟ ಜನಾಂಗ. ಈಗ ಮತದಾರರು ತಮಗೊಂದು ವಿಷಯ ಗೊತ್ತಿರಲಿ, ಮೋದಿಜಿಯವರು ಎಲ್ಲಿ ಎಷ್ಟು ದೂರದೃಷ್ಟಿಯಿಂದ ಎಲ್ಲಿವರೆಗೂ ತಲುಪಿದ್ದಾರೆ, ಯಾವ ಥರ ಯಾರನ್ನು ಗುರುತಿಸ್ತಾರೆ ಅಂತ ಒಂದು ಎಕ್ಸಾಂಪಲ್ ಇದೆ ನಮಗೆ. ಶಿಡ್ಲಘಟ್ಟ ಎಲ್ಲಿದೆ? ಡೆಲ್ಲಿಯಲ್ಲಿದೆ. ಶಿಡ್ಲಘಟ್ಟ ಆದರೂ ಗೊತ್ತಾಗುತ್ತೆ, ಶಿಡ್ಲಘಟ್ಟದಲ್ಲಿ ಒಂದು ನಮ್ಮೊಂದು ಹಳ್ಳಿ ಪಿಂಡಪಾಪನಹಳ್ಳಿ. ಪಿಂಡಪಾಪನಹಳ್ಳಿಯಲ್ಲಿ ನಮಗಿರ್ತಕ್ಕಂಥ ಮುನಿಂಗಟಪ್ಪಣ್ಣ, ಮುನಿಂಗಟಪ್ಪಣ್ಣ ತಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಮುನಿಂಗಟಪ್ಪಣ್ಣ ಏನು ಮಾಡ್ತಾರೆ ಅಂದರೆ ತಮಟೆ ಬಾರಿಸ್ತಾರೆ. ತುಂಬ ಇಂಪಾಗಿ ಹೊಡಿತಾರೆ, ತುಂಬ ಬಾರಿಸ್ತಾರೆ. ಆ ಇಂಪು ಮೋದಿಜಿಯವ್ರಿಗೆ ಕಿವಿಗೆ ತಲುಪುತ್ತೆ ಅಂತೇಳಿದ್ರೆ ನೋಡಿ, ಅವ್ರನ್ನ ಗುರುತಿಸಿ ಅವ್ರಿಗೊಂದು ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಕೊಡ್ತಾರೆ ಅಂತೇಳಿದ್ರೆ ತಮಗೊಂದು ಗೊತ್ತಿರಲಿ, ನಮ್ಮ ಶಿಡ್ಲಘಟ್ಟದ ಜನ ತುಂಬ ಬುದ್ಧಿವಂತರಿದ್ದಾರೆ, ಅವ್ರಿಗೇನು ಯಾವುದೇ ಮಾಹಿತಿ ಕೊರತೆ ಇಲ್ಲ. ಈಗ ನಮ್ಮ ಮೋದಿಜಿಯವರು ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ನಮ್ಮ ಮುನಿಂಗಟಪ್ಪನ ಗುರುತಿದ್ದಾರೆ ಅಂತ ಹೇಳಿದ್ರೆ ಈಗ ನಮ್ಮ ಜನ ಮೋದಿಜಿಯವ್ರನ್ನ ಗುರುಸಲ್ವಾ? ಅವ್ರ ಅಭಿವೃದ್ಧಿ ಬೇಕು ಅಂತ ಕೇಳಲ್ವಾ? ಅವ್ರ ಅಭಿವೃದ್ಧಿ ತಾನೆ ನಮ್ಮ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು. ಅಭಿವೃದ್ಧಿ ಈಗ ಏನಾದ್ರು ಸ್ಲೋಗನ್ ಆಗಿಬಿಟ್ಟಿದೆ, ಈಗ ನಮ್ಮ ನಡೆ ಅಭಿವೃದ್ಧಿ ಕಡೆ ಅಂತ. ಮೋದಿಜಿಯವರು ಈಗ ಒಂದೇ ಒಂದು ಸ್ಲೋಗನ್ ಈಗ ನಮಗೆಲ್ಲ, ಅವ್ರ ಜೊತೆ ನಾನು ಸ್ಲೋಗನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಅಭಿವೃದ್ಧಿ ನಾನು ಅಭಿವೃದ್ಧಿನೇ ಅಂತಲೇ ಈಗ ನಂಬ್ಕೊಂಡ್ಬಿಟ್ಟಿದ್ದೀನಿ. ಈಗ ಹಂಗಾಗಿ ಅವ್ರ ಆದಿಲ್ಲೇ ನಾವು ಇದ್ದೀವಿ. ನಮಗೆ ಮೋದಿಜಿಯವರು ತುಂಬ ದೂರದಲ್ಲಿದೆ ಅನಿಸುತ್ತೆ, ಆದರೆ ತುಂಬ ಹತ್ತಿರವಾಗಿ ನಮಗೆ ಶಿಡ್ಲಘಟ್ಟದಲ್ಲಿ ಪಿಂಡಪಾಪನಹಳ್ಳಿ ಅಂತ ಒಂದು ವಿಲೇಜಲ್ಲಿ ಇರ್ತಕ್ಕಂಥ ನಮ್ಮ ಮುನಿಂಗಟಪ್ಪಣ್ಣ ಗುರುಸಿದ್ದಾರೆ. ಯಾಕೆ ಗುರುಸಿದ್ದಾರೆ ಗೊತ್ತಿದ್ದಿಲ್ಲ, ತಮಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ. ಅವ್ರು ಬಾರ್ತಕ್ಕಂಥ ತಮಟೆ ಶಬ್ದ ಅವ್ರವರೆಗೂ ಹೋಗಿದೆ ಅಂತೇಳಿದ್ರೆ ಹೇಳಿ, ಈಗ ಅವರನ್ನು ಅವರು ನಮ್ಮ ಇರ್ತಕ್ಕಂಥ ಅಣ್ಣನ ಗುರುಸ್ತಾರೆ, ಇರ್ತಕ್ಕಂಥ ಅಣ್ಣನ ಗುರುಸ್ತಾರೆ ಅಂತೇಳಿದ್ರೆ ನಮ್ಮ ಜನ ಮೋದಿಜಿಯನ್ನು ಗುರುಸಲ್ವಾ? ಯಾಕೆ ಗುರುಸಲ್ಲ? ಅಭಿವೃದ್ಧಿ ತಾನೇ ಬೇಕು, ನಮಗೆಲ್ಲ ಬೇಕಾಗಿದ್ದ ಅಭಿವೃದ್ಧಿ ಅಲ್ವಾ? ಮೋದಿಜಿಯವರು ಎಷ್ಟು ದೂರದೃಷ್ಟಿ ಅಂದರೆ, ನಮ್ಮ ಡೆಲ್ಲಿಯಿಂದ ಪಿಂಡಪಾಪನಹಳ್ಳಿ, ಶಿಡ್ಲಘಟ್ಟ ಪಿಂಡಪಾಪನಹಳ್ಳಿ ಇರ್ತಕ್ಕಂಥ ಮುನಿಂಗಟಪ್ಪನ್ನ ಗುರುತಿಸಿದ್ದಾರೆ. ಆದರೆ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಅಣ್ಣ ತಮಟೆ ಬಾರಿಸೋನ್ನ ಗುರುಸಿ ಪದ್ಮಶ್ರೀ ಕೊಡ್ತಾರೆ ಅಂತೇಳಿದ್ರೆ ನಮ್ಮ ಶಿಡ್ಲಘಟ್ಟದ ಜನ ಮೋದಿಜಿಯವ್ರನ್ನ ಗುರುಸಲ್ವಾ, ಬೆಂಬಲಿಸಲ್ವಾ? ಯಾಕೆ ಬೇಕಾಗಿದೆ ಮೋದಿಜಿಯವರು ಶಿಡ್ಲಘಟ್ಟಕ್ಕೆ? ಸರ್ಕಾರ ಯಾಕಬೇಕು, ಅಧಿಕಾರ ಯಾಕಬೇಕು? ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಡೆವಲಪ್ಮೆಂಟು. ಅವ್ರನ್ನ ಗುರುಸ್ತಕ್ಕಂಥ ದೊಡ್ಡ ವಿಷಯ ಇಲ್ಲ, ದೊಡ್ಡ ಮಟ್ಟಕ್ಕೆ ಗುರುಸಿದ್ದಾರೆ. ಸರ್ಕಾರ ಬರುತ್ತೆ,
ಮೋದಿಜಿ ಸರ್ಕಾರ ಆಗುತ್ತೆ, ಶಿವಗಿರಿದಲ್ಲಿ ಬಿ ಜೆ ಪಿ ಬರುತ್ತೆ. ಮೋದಿಜಿಯವರು ಎಷ್ಟು ದೂರದೃಷ್ಟಿ ಅಂದರೆ, ನಮ್ಮ ಡೆಲ್ಲಿಯಿಂದ ಪಿಂಡಪಾಪ್ನಲ್ಲಿ ಶಿಡ್ಲಗಡ್ಡೆ ಪಿಂಡಪಾಪ್ನಲ್ಲಿ ಇರ್ತಕ್ಕಂಥ ಮುನಿಯಂಗಟಪ್ಪನ್ನ ಗುರುತಿಸಿದ್ದಾರೆ. ಆದರೆ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಅಣ್ಣ ತಮಟೆ ಬಾರ್ಸೋನ ಗುರುಸಿ ಪದ್ಮಶ್ರೀ ಕೊಡ್ತಾರಂತ ಹೇಳಿದ್ರೆ, ನಮ್ಮ ಶಿಡ್ಲಗಡ್ಡದ ಜನ ಮೋದಿಜಿಯವ್ರನ್ನ ಗುರುತಿಸಲ್ವಾ, ಬೆಂಬಲಿಸಲ್ವಾ? ಯಾಕೆ ಬೇಕಾಗಿದೆ ಮೋದಿಜಿಯವರು ಶಿಡ್ಲಗಡ್ಡಕ್ಕೆ? ಸರ್ಕಾರ ಯಾಕಬೇಕು, ಅಧಿಕಾರ ಯಾಕಬೇಕು? ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಡೆವಲಪ್ಮೆಂಟು. ಅವ್ರನ್ನ ಗುರುತಿಸ್ತಕ್ಕಂಥ ದೊಡ್ಡ ವಿಷಯ ಇಲ್ಲ, ದೊಡ್ಡ ಮಟ್ಟಕ್ಕೆ ಗುರುತಿಸಿದ್ದಾರೆ. ಸರ್ಕಾರ ಬರುತ್ತೆ, ಮೋದಿಜಿ ಸರ್ಕಾರ ಆಗುತ್ತೆ, ಶಿವಗಿರಿದಲ್ಲಿ ಬಿ ಜೆ ಪಿ ಬರುತ್ತೆ. ನೋಡಿ, ಸುಮಾರು 50 ವರ್ಷಗಳಿಂದ ನಮ್ಮ ಶಿವಗಡ್ಡದ ಜನ ನೊಂದಿದ್ದಾರೆ. ಈ ಬಾರಿ ನಮ್ಮ ಮೋದಿಜಿನ ಬೆಂಬಲಿಸ್ತಾರೆ, ಬಿ ಜೆ ಪಿ ಗೆಲ್ಲಿಸ್ತಾರೆ. ನಮ್ಮ ಶಿವಗಡ್ಡದಲ್ಲಿ ಬಿ ಜೆ ಪಿ ಗೆಲ್ಲೋದು ಗ್ಯಾರಂಟಿ. ಕ್ಷೇತ್ರ ಜನ ಯಾವ ಥರ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಅಭಿವೃದ್ಧಿ ಬಗ್ಗೆ ತುಂಬ ಎಲ್ಲರಿಗೂ ಕಾಳಜಿ ಇದೆ, ಎಲ್ಲರಿಗೂ ಬೇಕಾಗಿರ್ತದೆ ಅಭಿವೃದ್ಧಿ. ಎಕ್ಸಾಂಪಲ್ಲು, ನಮ್ಮ ಕೆ ಸುಧಾಕರ್, ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಕಡಿಮೆ ಅವಧಿಯಲ್ಲಿ ಚಿಕ್ಕಬಳ್ಳಾಪುರ ಒಂದು ಮಾಡ್ತಕ್ಕಂಥ ಡೆವಲಪ್ಮೆಂಟ್ ಏನಿದೆ, ನಮ್ಮ ಶಿಡ್ಲಘಟ್ಟ, ನಮ್ಮ ಕೋಲಾರ ಜಿಲ್ಲೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲರೂ ನಮ್ಮ ಎಲ್ಲ ಒಂದು ನಮ್ಮ ಜನರು ನೋಡ್ತಾ ಇದ್ದಾರೆ. ದೊಡ್ಡ ಮಟ್ಟಕ್ಕೆ ಅವ್ರು ಮಾಡ್ತಕ್ಕಂಥ ಅಭಿವೃದ್ಧಿ ಕಡಿಮೆ ಅವಧಿಯಲ್ಲಿ, ಅವ್ರು ಸಿಗ್ತಕ್ಕಂಥ ಅವಧಿ ಬಂದು 3-4 ವರ್ಷನ ಸಿಕ್ಕಿದ್ದು. ಅದರಲ್ಲಿ ಕೋವಿಡ್ಡು, ಆ ಕೋವಿಡ್ ಟೈಮಲ್ಲಿ ಅವ್ರು ಮಾಡ್ತಕ್ಕಂಥ ಕೆಲಸ, ಅವ್ರಿಗಿರ್ತಕ್ಕಂಥ ಒಂದು ಕ್ವಾಲಿಟಿ ಏನಂತೇಳಿದ್ರೆ, ಒಂದೇ ಕ್ವಾಲಿಟಿ ಅವರಿಗೆ, ಅವರು ತುಂಬ ಡಾಕ್ಟ್ರು ವಿದ್ಯಾವಂತರು. ವಿದ್ಯಾವಂತರಿಗೆ ಒಂದು ಒಂದು ಕೆಲಸ ಮಾಡಬೇಕಂತ ಬಂದಾಗ ದೂರದೃಷ್ಟಿ ಇರುತ್ತೆ. ದೂರದೃಷ್ಟಿ ಏನಕ್ಕೆ, ಅಭಿವೃದ್ಧಿ ಮಾಡ್ಬೇಕಂತ ಹೇಳಿದ್ರೆ ಅವ್ರಿಗೆ ಒಂದು ಆರ್ಕಿಟೆಕ್ಚರಲ್ಲಿ ಒಂದು ಕಲೆ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಜನಸೇವೆ ಮಾಡಬೇಕಂತ ಮನಸ್ಸು ಬಂದಾಗ ಆರ್ಕಿಟೆಕ್ಚರಲ್ಲಿ ಅವ್ರ ಒಂದು ಐಡಿಯಾ ಬಂದ್ಬಿಡುತ್ತೆ, ಅಭಿವೃದ್ಧಿ ಮಾಡ್ಕೊಂಡು ಬಂದಿರತಕ್ಕಂಥ ಅವ್ರ ಒಂದು ಎಕ್ಸಾಂಪಲ್ ಇದೆ. ಹಂಗಾಗಿ ನಮ್ಮ ಶಿಡ್ಲಗಡ್ಡದಲ್ಲಿ ಅಷ್ಟೇ, ಈಗ ನಮ್ಮ ಜನಕ್ಕೆ ಗೊತ್ತಿದೆ, ನಾನು ಒಬ್ಬ ಸಿವಿಲ್ ಇಂಜಿನಿಯರ್ ಇದ್ದೀನಿ, ನಾನು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ನಾನು ಒಬ್ಬ ಸಿವಿಲ್ ಇಂಜಿನಿಯರ್, ರೈತನ ಮಗ, ವ್ಯವಸಾಯ ಮಾಡಿದ್ದೀನಿ, ನಾನು ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ, ಇಂಟೀರಿಯರ್ ಮಾಡಿದ್ದೀನಿ, ಆಸ್ಪತ್ರೆ ಇದೆ, ದೊಡ್ಡ ಮಟ್ಟಕ್ಕೆ ವ್ಯಾಪಾರದಲ್ಲಿದ್ದೀನಿ. ಆದರೆ ನಾವು ಹಿಂತಿರುಗಿ ನೋಡಿದ್ರೆ ನಮ್ಮ ಶಿಡ್ಲಗಡ್ಡದಲ್ಲಿ ಏನೆಲ್ಲ ಕೊರತೆ ಇರ್ತಕ್ಕಂಥದ್ದು ನಮಗೆಲ್ಲ ಎಲ್ಲ ದೊಡ್ಡ ಮಟ್ಟಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ, ಗೊತ್ತಾಗಿದೆ. ಈಗೆಲ್ಲ ಶಿಡ್ಲಗಡ್ಡಕ್ಕೆ ಮಾಡ್ತಕ್ಕಂಥ ತುಂಬ ಕೆಲಸಗಳಿದೆ. ಒಂದು ಸಿಲ್ಕ್ಗಿರ್ಬೋದು, ಒಂದು ಮಿಲ್ಕ್ಗಿರ್ಬೋದು, ಒಂದು ಅಭಿವೃದ್ಧಿಗೆ ಕೈಗಾರಿಕೆಗಳಿರ್ಬೋದು, ರಸ್ತೆ ಇರ್ಬೋದು, ದೊಡ್ಡ ಮಟ್ಟಕ್ಕೆ ಮಾಡ್ತಕ್ಕಂಥ ಅವಕಾಶ ಇದೆ. ನಾವೆಲ್ಲ ಒಂದು ಮಾಡ್ತಕ್ಕಂಥ ಕೆಲಸಗಳಿಗೆ ಈಗಾಗಲೇ ನಾವೆಲ್ಲ ಒಂದು ಯೋಜನೆ ರೂಪಿಸ್ಕೊಂಡಿದ್ದೀವಿ. ನಮಗೆ ನಮ್ಮ ಜನ ಬೆಂಬಲಿಸಿ ಗೆಲ್ಲಿಸಿ ಕೆಲಸ ಮಾಡುವಂತ ಹೇಳಿದ್ರೆ 5 ವರ್ಷ ಸಾಕು. ನಮ್ಮ ಶಿಡ್ಲಗಡ್ಡನ್ನ ನಮ್ಮ ಇಡೀ ನಮ್ಮ ರಾಜ್ಯದಲ್ಲಿ ಶಿಡ್ಲಗಡ್ಡ ಹಿಂದೆ ಇತ್ತು ಅನ್ನೋದು ಮುಂದೆ ಇರತಕ್ಕಂಥ ಮಾಡೋ ಕೆಲಸ ನಾನು ಮಾಡ್ತೀನಿ. ಇದು ಬಿ ಜೆ ಪಿ ಪಕ್ಷ. ಪಕ್ಷ ಅಂತೇಳಿದ್ರೆ ನಮ್ಮ ರಾಷ್ಟ್ರೀಯ ಪಕ್ಷ ದೊಡ್ಡ ಪಕ್ಷ. ಮೋದಿಜಿಯವ್ರ ಜೊತೆಗೆ ಸುಮಾರು ನಮ್ಮ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ನಮ್ಮ ರಾಜ್ಯದಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಅದೇ ರೀತಿ ನಮ್ಮ ಶಿಡ್ಲಗಡ್ಡದಲ್ಲಿ ನಾಯಕರಿಗೆ ಕೊರತೆ ಏನಿಲ್ಲ. ಒಂದು ಎಕ್ಸಾಂಪಲ್, ನಮ್ಮ ರಾಜಣ್ಣವರು ಸುಮಾರು 5 ವರ್ಷ ಶಾಸಕರಾಗಿದ್ದರು. ಅದಾದಮೇಲೆ ಅವ್ರ ಕಾರಣಾಂತರಗಳಿಂದ ಅವ್ರಿಗೆ ಟಿಕೆಟ್ ತಪ್ಪಿತು, ಮೋಸ ಆಯಿತು. ಆದ್ರೂ ಅವರು ಇವತ್ತುವರೆಗೂ ಅವರು ಎಮ್ ಎಲ್ ಎ ಥರನೇ ಕೆಲಸ ಜನಗಳು ಮಾಡ್ತಾಯಿದ್ದಾರೆ. ಮನೆ ಮನೆ ಗೊತ್ತಿದೆ, ಕೆಲಸ ಮಾಡಿದ್ದಾರೆ, ಜನ ಗುರುತಿಸ್ತಾ ಇದ್ದಾರೆ. ಅವರಿಗೆ ಬೆಂಬಲವಾಗಿ ಸುಮಾರು ನಾಯಕರಿದ್ದಾರೆ. ಅವ್ರ ಜೊತೆಗೆ ನಾನು ಇದ್ದೇನೆ, ನನ್ನ ಜೊತೆ ಅವರು ಇದ್ದಾರೆ. ದೊಡ್ಡ ಮಟ್ಟಕ್ಕೆ ನಾಯಕರೆಲ್ಲ ಇವತ್ತು ನಮ್ಮ ಜೊತೆಗೆ ಕಾಂಗ್ರೆಸ್ಸಿಂದ ಜೆ ಡಿ ಎಸ್ ಇಂದ ಇರ್ತಕ್ಕಂಥ ನಾಯಕರು ಬೆಂಬಲಿಸಿದ್ದಾರೆ, ನಮ್ಮ ಪಕ್ಷ ಸೇರಿದ್ದಾರೆ, ಸಂಘಟನೆ ದೊಡ್ಡ ಮಟ್ಟಕ್ಕಾಗಿದೆ. ಹಂಗಾಗಿ ನಮ್ಮ ಬಿ ಜೆ ಪಿ ಗೆಲ್ಲೋದಕ್ಕೆ ಇದೊಂದು ದೊಡ್ಡ ಕಾರಣ ಆಗಿದೆ. ನಮ್ಮ ಸಂಘಟನೆ ದೊಡ್ಡದಾಗಿದೆ, ನಮ್ಮ ಜನಬೆಂಬಲ ಇದೆ, ನಾಯಕರ ಬೆಂಬಲ ಇದೆ. ದೊಡ್ಡದಾಗಿ ಬಿ ಜೆ ಪಿ ಇವತ್ತು ಶಿಡ್ಲಗಡ್ಡದಲ್ಲಿ ಆಲ್ರೆಡಿ ರೂಪ ತಗೊಂಬಿಟ್ಟಿದೆ. ನೋಡಿ, ನಮ್ಮ ಬಿ ಜೆ ಪಿ ಪಕ್ಷ ರಾಷ್ಟ್ರೀಯ ಪಕ್ಷ, ದೊಡ್ಡ ಪಕ್ಷ. ನಾಯಕರು ದೊಡ್ಡ ದೊಡ್ಡ ನಾಯಕರು ನಮ್ಮಲ್ಲಿ ರಾಷ್ಟ್ರದಲ್ಲಿದ್ದಾರೆ, ರಾಜ್ಯದಲ್ಲಿದ್ದಾರೆ. ಹಂಗೆ ನಮ್ಮ ಬಿ ಜೆ ಪಿಯಲ್ಲಿ ಶಿಡ್ಲಗಡ್ಡದಲ್ಲಿ ಕೂಡ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ನಮ್ಮ ರಾಜಣ್ಣವರು ಶಾಸಕರಾಗಿದ್ದರು, 5 ವರ್ಷ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಕಾರಣಾಂತರಗಳಿಂದ ಅವರಿಗೆ ಟಿಕೆಟ್ ತಪ್ಪಿತು, ಮೋಸ ಆಯಿತು. ಅವರು ಆದರೂ ಶಾಸಕರಾಗಿ ನಮ್ಮ ಭಾರತೀಯ ಬಿ ಜೆ ಪಿಯಲ್ಲಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಾಸಕರ ಥರನೇ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆಗೆ ನಮಗೆ ಬಿ ಜೆ ಪಿಗೆ ಜೆ ಡಿ ಎಸ್ ಇಂದ ಕಾಂಗ್ರೆಸ್ ಇಂದ ದೊಡ್ಡ ದೊಡ್ಡ ನಾಯಕರು ಹರಿದು ಬರ್ತಾ ಇದ್ದಾರೆ. ಅದಕ್ಕಿಂತ ಮಿಗಿಲಾಗಿ ನಮಗೆ ಒಂದು ಯುವಶಕ್ತಿ, ಈ ದಿವಸ ನಮ್ಮಲ್ಲಿ ಯುವಶಕ್ತಿ ದೊಡ್ಡ ಶಕ್ತಿ. ದೊಡ್ಡ ಮಟ್ಟಕ್ಕೆ ನಮ್ಮ ಯುವಕರೆಲ್ಲ ಬಂದು ಇವತ್ತು
ನಮ್ಮ ಪಕ್ಷ ಸೇರ್ತಾ ಇದ್ದಾರೆ. ಸಂಘಟನೆ ದೊಡ್ಡದಾಗಿದೆ, ಬಿ ಜೆ ಪಿ ಪಕ್ಷ ದೊಡ್ಡದಾಗಿದೆ. ಶಿವನಗರದಲ್ಲಿ ಈ ಬಾರಿ ಬಿ ಜೆ ಪಿ ಜೆಂಡಾ ನಾವು ಆರಿಸೋದು ಗ್ಯಾರಂಟಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.